ಸುದೀಪ್ ಮತ್ತು ದರ್ಶನ್ ಅವರು ಒಂದೇ ಸಿನಿಮಾದಲ್ಲಿ ಅಭಿನಯಿಸಬೇಕು ಅನ್ನೋದು ಅದೆಷ್ಟೋ ಅಭಿಮಾನಿಗಳ ಬಯಕೆ. ದರ್ಶನ್ ಅವರ ಹಲವು ಸಿನಿಮಾಗಳಿಗೆ ಕಿಚ್ಚ ಬೆನ್ನೆಲುಬಾಗಿ ನಿಂತರೆ ಕಿಚ್ಚನ ಹಲವು ಸಿನಿಮಾಗಳಿಗೆ ದಚ್ಚು ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದ್ದಾರೆ. ಪ್ರತಿಯೊಂದು ಹಂತದಲ್ಲಿ ಜೊತೆ ಜೊತೆಯಾಗಿ ಇದ್ದ ಈ ಘಟಾನುಘಟಿ ನಾಯಕರ ಸ್ನೇಹದ ಮೇಲೆ ಅದ್ಯಾರ ಕಣ್ಣೋ ಬಿತ್ತು. ಸ್ನೇಹದ ಕೊಂಡಿ ಕಳಚಿ ನಾನೊಂದು ತೀರಾ ನೀನೊಂದು ತೀರಾ ಅನ್ನುವ ಮಟ್ಟಕ್ಕೆ ದಚ್ಚು ಕಿಚ್ಚ ಬಂದು ನಿಂತಿದ್ದಾರೆ. ಆದರೆ ಇವರ ಸ್ನೇಹ ಯಾವ ರೀತಿ ಇತ್ತು ಅಂತ ಒಂದು ಉದಾಹರಣೆ ಸಹಿತವಾಗಿ ತಿಳಿಯೋಣ ಬನ್ನಿ. ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಈ ವಿಡಿಯೋನ ಕೊನೆ ತನಕ ನೋಡಿ. ಪಕ್ಕ ಡಿಬಾಸ್ ಹಾಗೂ ಕಿಚ್ಚನ ಅಭಿಮಾನಿಗಳಾಗಿದ್ದರೆ ಈ ವಿಡಿಯೋನ ಈಗಲೇ ನಿಮ್ಮ ಸ್ನೇಹಿತರೊಂದಿಗೆ ತಪ್ಪದೇ ಶೇರ್ ಮಾಡಿ. 2011 ಸಾರಥಿ ಸಿನಿಮಾದ ರಿಲೀಸ್ ಡೇಟ್ ಸೆಪ್ಟೆಂಬರ್ 30 ಎಂದು ಅನೌನ್ಸ್ ಆಗಿತ್ತು. ಸಿನಿಮಾ ಬಿಡುಗಡೆ ಸಂದರ್ಭದಲ್ಲಿ ಡಿಬಾಸ್ ದರ್ಶನ್ ಅವರು ಜೈಲು ಪಾಲಾಗಿದ್ದರು. ಒಂದೆಡೆ ಸಹೋದರ ಸಾರಥಿ ರಿಲೀಸ್ ಮಾಡುವುದಕ್ಕೆ ಹಿಂದೇಟು ಹಾಕಿದ್ರೆ ನಿರ್ಮಾಪಕ ಸತ್ಯಪ್ರಕಾಶ್ ಅವರು ನಾನು ಸಿನಿಮಾ ರಿಲೀಸ್ ಮಾಡೇ ಮಾಡ್ತೀನಿ ಎಂದು ಅಬ್ಬರಿಸುತ್ತಿದ್ದರು. ಮತ್ತೊಂದು ಕಡೆ ಗಾಂಧಿನಗರದಲ್ಲಿ ದರ್ಶನ್ ದಿನಕರ್ ಕೆರಿಯರ್ ಇಲ್ಲಿಗೆ ಕೊನೆಯಾಗುತ್ತೆ ಅಂತ ಚುಚ್ಚು ಮಾತುಗಳು. ಮಾಧ್ಯಮಗಳಂತೂ ಏಕವಚನ ಪ್ರಯೋಗ ಮಾಡಿ ದರ್ಶನ್ ಅವರ ವಿರುದ್ಧ ತೊಡೆ ತಟ್ಟಿದ್ದೇ ತಟ್ಟಿದ್ದು. ಇವೆಲ್ಲದರಿಂದ ದಿನಕರ್ ಅವರು ತುಂಬಾನೇ ಡಿಪ್ರೆಷನ್ಗೆ ಒಳಗಾಗಿದ್ದರು. ಹಾಗೆ ಗೊಂದಲದ ನಡುವೆ ದಿನ ಕಳೆದವು. ಇನ್ನೇನು ಸಾರಥಿ ಬಿಡುಗಡೆಗೆ ಒಂದು ವಾರವಷ್ಟೇ ಬಾಕಿ ಇರೋದು. ಈ ಸಮಯದಲ್ಲಿ ದಿನಕರ್ ಜೊತೆಯಲ್ಲಿ ಯಾರೂ ಇಲ್ಲ. ಒಂದು ಸಮಾಧಾನದ ಮಾತು ಬಂದ್ರೆ ಸಾಕು ಅನ್ನುವಾಗ ದಿನಕರ್ಗೆ ಫೋನ್ ಬರುತ್ತೆ. ಎಸ್ ಅನ್ನೋ ನಂಬರ್ ಇಂದ ಕಾಲ್ ಬರುತ್ತೆ. ಯಾರಾಗಿರಬಹುದು ಎಂದು ಕರೆಯನ್ನು ಸ್ವೀಕರಿಸಿದ ದಿನಕರ್ ಅವರಿಗೆ ಶಾಕ್ ಒಂದು ಎದುರಾಗುತ್ತೆ. ನಾನು ಸುದೀಪ್ ಮಾತನಾಡುತ್ತಿದ್ದೇನೆ. ಆರಂಭಿಸಿದ ಮಾತು ದಿನಕರ್ಗೆ ಧೈರ್ಯವನ್ನು ತುಂಬುತ್ತದೆ, ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ದಿನಕರ್ ನೀನು ತಲೆ ಕೆಡಿಸಿಕೊಳ್ಳಬೇಡ, ದೇವರಿದ್ದಾನೆ, ನಿನ್ನ ಅಣ್ಣ ತಪ್ಪು ಮಾಡಿಲ್ಲ ಅನ್ನೋದು ನಮಗೆ ಗೊತ್ತು. ಅವನ ಪರ್ಸನಲ್ ಲೈಫ್ ಹೊರಗೆ ಬಂತು ಅಷ್ಟೇ. ದರ್ಶನ್ ಮಾಡಿರೋದು ಸರಿನಾ ತಪ್ಪು ಅನ್ನೋದು ಜನ ತೀರ್ಮಾನ ಮಾಡ್ತಾರೆ. ಸಾರಥಿ ಸೋತ್ರೆ ದರ್ಶನ್ ಮಾಡಿದ್ದು ತಪ್ಪು. ಅವನ ತಪ್ಪಿಗೆ ಲೈಫ್ ನಲ್ಲಿ ಕ್ಷಮೆ ಇರಲ್ಲ. ಸಿನಿಮಾ ಗೆದ್ರೆ ಜನರೇ ಅವರನ್ನು ಕ್ಷಮಿಸಿದ್ದಾರೆ, ಅದು ಅವನ ಪರ್ಸನಲ್ ಲೈಫ್ ಎಂದಾಗುತ್ತದೆ. ಇಡೀ ಗಾಂಧಿನಗರವೇ ನಿನ್ನ ಮತ್ತು ನಿನ್ನ ಅಣ್ಣನ ಮೇಲೆ ಕಾಲಿಟ್ಟಿದೆ. ಆದ್ರೆ ಒಂದ್ ತಿಳ್ಕೊ, ಕೆಳಗಿರೋರು ಎದ್ದು ನಿಂತ್ರೆ ನಿಮ್ಮ ಮೇಲೆ ಯಾರ್ಯಾರು ನಿಂತಿದ್ದಾರೋ ಅವರ ಬ್ಯಾಲೆನ್ಸ್ ತಪ್ಪಿ ಹೋಗುತ್ತದೆ, ಆಗ ಅವರು ಬಿದ್ದೋಗ್ತಾರೆ. ಯೋಚನೆ ಮಾಡಬೇಡ, ಸಿನಿಮಾ ರಿಲೀಸ್ ಮಾಡು ಎಂದು ಕಿಚ್ಚ ಸುದೀಪ್ ಅವರು ದಿನಕರ್ಗೆ ಧೈರ್ಯ ತುಂಬುತ್ತಾರೆ. ಆಗ ದಿನಕರ್ಗೆ ಒಂಚೂರು ಕಾನ್ಫಿಡೆಂಟ್ ಬರುತ್ತೆ. ಹೌದಲ್ವಾ ಎಂದು ದಿನಕರ್ ಅವರು ಅಂದುಕೊಳ್ಳುತ್ತಾರೆ. ಸಿನಿಮಾದ ರಿಲೀಸ್ ಟೈಮ್ನಲ್ಲಂತೂ ಕಿಚ್ಚ ತುಂಬಾನೇ ಕಾನ್ಫಿಡೆಂಟ್ ಆಗಿ ಜೊತೆಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಆಮೇಲೆ ಸಾರಥಿ ದರ್ಶನ್ ಅವರ ಅನುಪಸ್ಥಿತಿಯಲ್ಲಿ ರಿಲೀಸ್ ಆಗುತ್ತೆ, ಗೆದ್ದು ಬೀಗುತ್ತೆ. ಕಿಚ್ಚನ ಉಪಸ್ಥಿತಿಯಲ್ಲಿ 100 ದಿನಗಳ ಸಂಭ್ರಮಾಚರಣೆ ನಡೆಯುತ್ತದೆ. ಆ ಬಳಿಕ ಸಂಗೊಳ್ಳಿ ರಾಯಣ್ಣ, ಕಿಚ್ಚನ ತೆಲುಗಿನ ಈಗ ಹೀಗೆ ಒಂದಷ್ಟು ಇಬ್ಬರು ನಟರ ಚಿತ್ರಗಳಿಗೆ ಪರಸ್ಪರ ಬೆಂಬಲ ನೀಡುತ್ತಾ ಬಂದಿರೋದು ಇತಿಹಾಸ. ಆದರೆ ದಚ್ಚು ಮತ್ತು ಕಿಚ್ಚ ಒಂದಾಗಬೇಕು, ಜೊತೆಗೆ ಸಿನಿಮಾವನ್ನು ಮಾಡಬೇಕು ಅನ್ನೋದು ಅಭಿಮಾನಿಗಳ ಆಸೆ.